ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 83. ಮುಂಬರಲ್ಲಿರುವ ಜೀವಿತದಲ್ಲಾಗಲಿ ಮೊದಲ ಆದ್ಯತೆಯಾಗಿ ನಿಮಗೆ ದೊರೆಯಲಾರದು ಎಂದು ಹೇಳಿದ್ದಿರಬಹುದು, ಆದರೆ ಇದನ್ನು ಆತನು ಈ ಕೂಡಲೇ ಮಾಡುವುದಿಲ್ಲ. ಅನೇಕರ ಬಗ್ಗೆ ಆತನಿಗೆ ದೀರ್ಘವಾದ ಸಹನೆಯುಂಟು. ಕರ್ತನ ವಾಕ್ಯದ ಅಧಿಕವಾದ ಮತ್ತು ಅಮೂಲ್ಯವಾದ ವಾಗ್ದಾನಗಳು, ಉದಾಹರಣೆಗೆ ಎಲ್ಲ ಸಂಗತಿಗಳಿಗೂ ಒಟ್ಟಾಗಿ ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂಬ ಭರವಸೆಯ ಮಾತುಗಳು ಕೇವಲ ದೇವರ ಕೃಪೆಯನ್ನು ಹೊಂದಿದವರಿಗೆ ಮತ್ತು ಸ್ವಯಂ ನಿರಾಕರಣೆ ಎಂಬ ಸಾಧಾರಣವಾದ ದ್ವಾರಕ್ಕೆ ನಡೆಸಲ್ಪಟ್ಟವರಿಗೆ ಮತ್ತು ಅದರೊಳಗೆ ಪ್ರವೇಶಿಸಿದವರಿಗೆ ಮಾತ್ರವೇ ಅನ್ವಯಿಸುವುದು. ಯಾಕೆಂದರೆ ಅಂಥವರು ಮಾತ್ರವೇ ತಮಗಿಂತ ಹೆಚ್ಚಾಗಿ ಉನ್ನತ ಮಟ್ಟದಲ್ಲಿ ದೇವರನ್ನು ಪ್ರೀತಿಸುತ್ತಾರೆ. ಎಲ್ಲ ಸಂಗತಿಗಳು ಅವರವು, ಯಾಕೆಂದರೆ ಅವರು ಕ್ರಿಸ್ತನವರು, ಕ್ರಿಸ್ತನು ದೇವರವನು. ಅವರು ಕ್ರಿಸ್ತನ ಶಾಲೆಯನ್ನು ಪ್ರವೇಶಿಸಿದ್ದಾರೆ ಮತ್ತು ಅದರಲ್ಲಿರುವ ಜೀವನದ ಎಲ್ಲ ಬೋಧನೆಗಳು, ಪ್ರೋತ್ಸಾಹಗಳು, ಶಿಸ್ತುಗಳು ಅದರಂತೆಯೇ ಅಂತಿಮವಾಗಿ ದೇವರ ರಾಜ್ಯದ ಸಿದ್ಧತೆಗೆ ಪ್ರಭಾವ ಬೀರುತ್ತದೆ. ಆದರೆ ಅಂತಹ ಬೋಧನೆಗಳು ಮತ್ತು ಆಶೀರ್ವಾದಗಳ ಪಾಠಗಳು ಆ ಶಾಲೆಯನ್ನು ಪ್ರವೇಶಿಸಲು ನಿರಾಕರಿಸುವವರಿಗಲ್ಲ. ಅವರು ಮಹಾಬೋಧಕನ ಚಿತ್ತಕ್ಕೆ ತಮ್ಮನ್ನು ಒಪ್ಪಿಸಿಕೊಡಲು ನಿರಾಕರಿಸುವರು. ಕಟ್ಟುನಿಟ್ಟಾಗಿ ಹೇಳುವುದಾದರೆ ದೇವರ ಕೃಪೆಯನ್ನು ವ್ಯರ್ಥವಾಗಿ ಪಡೆಕೊಂಡವರು ಪ್ರಾರ್ಥನೆಯಲ್ಲಿಯೂ ದೇವರ ಸಮೀಪಿಸುವ ಸರಿಯಾದ ನೆಲೆಯಿಲ್ಲದವರಾಗಿದ್ದಾರೆ. ಈಗಾಗಲೇ ಹೊಂದಿದ ಆಶೀರ್ವಾದಗಳಿಗೆ ಯೋಗ್ಯವಾದ ಪ್ರತಿಫಲ ನೀಡಲು ನಿರ್ಲಕ್ಷಿಸಿದವರು. ಯಾಕೆ ವಿಶೇಷ ಪಾಲನೆ ಮತ್ತು ವಿಶೇಷವಾದ ವಿನಾಯಿತಿಗಳನ್ನು ನಿರೀಕ್ಷಿಸಬೇಕು? ಅವನು ಈಗಾಗಲೇ ಕರ್ತನಿಂದ ಜ್ಞಾನ ಮತ್ತು ಪ್ರಾಯೋಗಿಕ ನೀತಿ ನಿರ್ಣಯದವರೆಗಿನ ಆಶೀರ್ವಾದಗಳನ್ನು ಪಡೆಕೊಂಡಿರುವುದರಿಂದ ದೇವರು ಅವನಿಗೆ ಹೆಚ್ಚಿನ ಕರುಣೆ ತೋರಿಸಬೇಕೆಂದು ಅವನು ತರ್ಕ ಮಾಡುತ್ತಾನೋ? ಅದರ ಬದಲಾಗಿ ಅವನು ವಿಮೋಚನೆಗೊಂಡ ಜನಾಂಗಕ್ಕೆ ದಯಪಾಲಿಸಿರುವ ಸಾಮಾನ್ಯ ಕೃಪೆಗಿಂತ ಹೆಚ್ಚಾದ ಕರ್ತನ ಇಂತಹ ಆಶೀರ್ವಾದಗಳನ್ನು ಪಡೆಕೊಂಡ ಮೇಲೆ ಈಗಾಗಲೇ ತನ್ನ ಪಾಲಿಗಿಂತ ಹೆಚ್ಚಾದದ್ದನ್ನು ತಾನು ಪಡೆಕೊಂಡಿದ್ದೇನೆಂದು ಅವನು ತರ್ಕಿಸಬೇಕಲ್ಲವೇ? ದೇವರ ಚಿತ್ತದ ಸಾಂಗತ್ಯವನ್ನು ಅನುಸರಿಸುವುದಕ್ಕೆ ಸೋತು ಹೋಗಿರುವಲ್ಲಿ ಅವರು ನಿಜವಾಗಿಯೂ ಇನ್ನು ಮುಂದಿನ ದೇವರ ಕರುಣೆ ಮತ್ತು ಕೃಪೆಗಳು ಅವನನ್ನು ದಾಟಿ ಈವರೆಗೆ ಹೆಚ್ಚು ಸೌಕರ್ಯಗಳನ್ನು ಹೊಂದಿದವರಿಗೆ, ಈ ಕಾರಣದಿಂದ ದೇವರ ಕೃಪಾ ಕೊಡುಗೆಯನ್ನು ಆ ಮಟ್ಟಿಗೆ ಅಪೇಕ್ಷೆ ಮಾಡಿದವರಿಗೆ ಅದು ಹೋಗುವುದೆಂದು ಅವನು ನಿರೀಕ್ಷಿಸಬೇಕಲ್ಲವೇ? ಆದರೆ ದೇವರು ಬಹಳ ಕರುಣಾಮಯಿಯಾಗಿರುವುದರಿಂದ ನಂಬಿಕೆ ಮನೋವೃತ್ತಿಯುಳ್ಳ ಯಾರನ್ನು ಆತನು ನಿರಾಕರಿಸುವುದಿಲ್ಲ ಎಂಬುದಾಗಿ ನಾವು ನಿರೀಕ್ಷಿಸಬಹುದು. ಈ ಮನೋವೃತ್ತಿಯಲ್ಲಿದ್ದು ಸಂಪೂರ್ಣವಾಗಿ ಕರ್ತನವರಾಗಬೇಕು, ಆತನ ಸಂಪೂರ್ಣವಾದ ಕೃಪೆಗೆ ಪಾತ್ರರಾಗಬೇಕು ಎಂಬ ಅಪೇಕ್ಷೆ ಉಳ್ಳವರಿಗೆ ದೊರೆಯುವ ಪರಿಹಾರವೇನು? ಅವರು ಕ್ರಮವಾಗಿ ಅವರ ದೇಹಗಳು, ಅವರ ನಿರೀಕ್ಷೆಗಳು ಮತ್ತು ಪ್ರತೀಕ್ಷೆಗಳು, ಅವರ ಸಾಧನೆಗಳು ಮತ್ತು ಅವರ ಈ ಲೋಕದ ಪ್ರೀತಿ ಮುಂತಾದ ಎಲ್ಲ ಸಂಗತಿಗಳಲ್ಲಿ ತಮ್ಮೆಲ್ಲ ಚಿತ್ತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ತಮ್ಮ ಸಂಪೂರ್ಣವಾಗಿ ಕರ್ತನಿಗೆ ಪ್ರತಿಷ್ಠೆ ಕೊಳ್ಳಬೇಕೆಂದು ನಾವು ಉತ್ತರಿಸುತ್ತೇವೆ. ಇದಕ್ಕೆ ಬದಲಾಗಿ ಅವರು ಆತನ ವಾಕ್ಯಗಳನ್ನು, ಆತ್ಮನನ್ನು ಮತ್ತು ಅನುಗ್ರಹಗಳನ್ನು, ಅವರ ಇರುವಿಕೆ ಮತ್ತು ಭವಿಷ್ಯತ್ತಿನ ನಡತೆ ನಿಯಮಾವಳಿ ಮಾರ್ಗದರ್ಶನಗಳನ್ನು ಒಪ್ಪಿಕೊಳ್ಳಬೇಕು ಮತ್ತು ಇವುಗಳು ಅವರಿಗಾಗಿ ಕಾರ್ಯವೆಸಗುತ್ತವೆ ಮತ್ತು ಇವುಗಳು ಮುಂಬರುವ ಜೀವಿತದಲ್ಲಿ ಭವ್ಯವಾದ ಫಲಗಳನ್ನು ನೀಡುವುದಲ್ಲದೆ ಇಂದಿನ ಜೀವಿತದಲ್ಲಿ ಹೃದಯದ ಹೆಚ್ಚಿನ ಆಶೀರ್ವಾದಗಳನ್ನು ನೀಡುತ್ತದೆ ಎಂಬ ಭರವಸೆಯಿಂದಿರಬೇಕು. ಇದನ್ನು ಅವರು ಹೇಗೆ ಮಾಡಬಹುದು? ಇದನ್ನು ಹೃತ್ಪೂರ್ವಕವಾಗಿ, ಗೌರವಪೂರ್ವಕವಾಗಿ ಮತ್ತು ಪ್ರಾರ್ಥನಾಪೂರ್ವಕವಾಗಿ ಮಾಡಬೇಕೆಂದು ನಾವು ಉತ್ತರಿಸುತ್ತೇವೆ. ದೇವರೊಡನೆ ಖಂಡಿತವಾಗಿ ಒಪ್ಪಂದವೊಂದನ್ನು ಸಾಧ್ಯವಾದಲ್ಲಿ ಶಬ್ದವಾಗಿ ಕೇಳುವಂತೆ ಸ್ವರವನ್ನು ಮಾಡಿಕೊಳ್ಳಬೇಕು. ದೇವರ ಕೃಪೆ, ಕರುಣ ಮತ್ತು ಆಶೀರ್ವಾದಗಳನ್ನು ಆತನ ತ್ಯಾಗವನ್ನು ನೆರವೇರಿಸುವ ಅಗತ್ಯ ಸಹಾಯವನ್ನಾಗಿ ಬೇಡಿಕೊಳ್ಳಬೇಕು. ಯಾರಾದರೂ ದೇವರ ಬಗ್ಗೆ ಭಾವುಕರಾಗಿದ್ದು ಆತನ ಚಿತ್ತಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಲು ಸಿದ್ಧರಿರುವುದಾಗಿ ಭಾವಿಸದೇ ಹೋದಲ್ಲಿ ಏನು ಮಾಡುವುದು? ಅವರು ಈ ವಿಷಯದಲ್ಲಿ ದೇವರನ್ನು ಪ್ರಾರ್ಥಿಸಬೇಕೆಂದು ನಾವು ಉತ್ತರಿಸುತ್ತೇವೆ. ಅವರು ಸತ್ಯದ ಅಧ್ಯಯನಕ್ಕಾಗಿ ಆತನ ಆಶೀರ್ವಾದಗಳನ್ನು ಬೇಡಿ ಈ ಮೂಲಕ ಮೊದಲಿಗೆ ಸೇವೆ ವಿಮೋಚನೆ, ಎರಡನೇದಾಗಿ ಫಲಿಸುವ ಫಲಿತಾಂಶದ ಖಚಿತತೆ ಮತ್ತು ಮೂರನೇದಾಗಿ ಎಲ್ಲ ಸ್ವಾರ್ಥ ತ್ಯಾಗಿಗಳ ವರ್ಗಕ್ಕೆ ಕೃಪೆಯಿಂದ ವಾಗ್ದಾನ ಮಾಡಲಾಗಿರುವ ಸಹಾಯ ಮತ್ತು ಶಕ್ತಿ, ಇವುಗಳನ್ನು ಇಟ್ಟುಕೊಳ್ಳುವ ಪ್ರಾಮಾಣಿಕತೆಯಿಂದ ಹೆಚ್ಚೆಚ್ಚಾಗಿ ಗ್ರಹಿಸಲು ಶಕ್ತರಾಗಬೇಕು. ದೇವರು ಈ ಲೋಕದ ವ್ಯವಹಾರಗಳನ್ನು ಸರಿಯಾದ ರೀತಿಯಲ್ಲಿ ತೂಕ ಮಾಡಿ ಅದರ ಮೌಲ್ಯವನ್ನು ಅರಿಯುವ ಶಕ್ತಿಯನ್ನು ದಯಪಾಲಿಸುವಂತೆ ಅವರು ಕೇಳಿಕೊಳ್ಳಬೇಕು. ಅಗತ್ಯವಾದಲ್ಲಿ ಈ ಕಾಲದ ಎಲ್ಲ ಸ್ವಾರ್ಥ ಸಂಗತಿಗಳಿಗೆ ಸಂಬಂಧಿಸಿದವುಗಳು
ಮತ್ತು ಸ್ವಾಭಾವಿಕ ಮನಸ್ಸು ಬಯಸುವ ಎಲ್ಲ ಸಂಗತಿಗಳು ಎಷ್ಟೊಂದು ಅಸ್ಥಿರ ಮತ್ತು ಅತೃಪ್ತಿಕರ ಎಂಬುದನ್ನು ಅವರು ಅನುಭವ ಮಾಡಿಕೊಳ್ಳಬೇಕು. ಈ ರೀತಿಯಲ್ಲಿ ಅವರು ಪ್ರತಿಷ್ಠೆ ಮಾಡಲು ಶಕ್ತರಾಗಿ ಇಂಥವುಗಳ ಮೇಲೆ ಮನಸ್ಸಿಡದೆ ಮೇಲಿನವುಗಳ ಮೇಲೆ ತಮ್ಮ ಮನಸ್ಸಿಡುವರಾಗುತ್ತಾರೆ ಮತ್ತು ಮೊದಲನೆಯದವುಗಳನ್ನು ಎರಡನೆಯದವುಗಳಿಗಾಗಿ ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 84. ಇಲ್ಲಿ ಮತ್ತೊಂದು ಅಂಶ ಹುಟ್ಟಿಕೊಳ್ಳುತ್ತದೆ. ಉನ್ನತ ಕರೆಯು ಮುಕ್ತಾಯಗೊಂಡಿದೆ ಎಂಬ ಸತ್ಯದ ದೃಷ್ಟಿಯಿಂದ ಪ್ರತಿಷ್ಠಿತರಿಗೆ ನೂತನ ಸೃಷ್ಟಿಯ ಬಹುಮಾನ, ಅದರ ಮಹಿಮೆ, ಗೌರವ ಮತ್ತು ನಿರ್ಲಯತ್ವಗಳನ್ನು ಪಡೆಕೊಳ್ಳುವ ಅವಕಾಶವನ್ನು ಪೂರ್ಣವಾಗಿ ಖಚಿತಪಡಿಸುವಂತಿಲ್ಲ. ಇದು ಪ್ರತಿಷ್ಠೆಗೆ ಯಾವ ಬದಲಾವಣೆಯನ್ನು ಮಾಡುತ್ತದೆ, ನಾವು ಯಾವ ಬದಲಾವಣೆಯನ್ನು ಮಾಡುವುದಿಲ್ಲ ಎಂಬ ಉತ್ತರವನ್ನು ನೀಡುತ್ತೇವೆ. ಪ್ರತಿಷ್ಠೆಯು ದೇವಜನರಿಗೆ ಹೇಗಾದರೂ ಒಂದು ವಿಮೋಚನಾ ಪೂರ್ವಕವಾದ ಸರಿಯಾದ ಕ್ರಮ, ಧರ್ಮಯುಗದ ಆಶೀರ್ವಾದಗಳಲ್ಲಿ ಜೀವಿಸಿ ಅದರಲ್ಲಿ ಪೂರ್ಣ ಸಂತೋಷ ಪಡುತ್ತಿರುವವರಿಗೆ ಸಂಪೂರ್ಣವಾದ ಪ್ರತಿಷ್ಠೆಯ ಅವಶ್ಯಕತೆ ಇದೆ. ಇದಕ್ಕಿಂತ ಕಡಿಮೆ ಇಲ್ಲ. ಅಧಿಕಗೊಳ್ಳುವ ಅವಕಾಶ ಮತ್ತು ಬಹುಮಾನಗಳ ಬಗ್ಗೆ ನಾವು ಈಗಾಗಲೇ ಸೂಚಿಸಿರುವಂತೆ, ನಮಗೆ ತಿಳಿದಿರುವಂತೆ, ಈಗಾಗಲೇ ಪ್ರತಿಷ್ಠೆ ಹೊಂದಿದ್ದರೂ ಬಹುಮಾನವನ್ನು ಪಡೆಯುವ ಮಟ್ಟಕ್ಕೆ ತಮ್ಮ ಓಟವನ್ನು ಓಡದೆ ಈ ಓಟದಿಂದ ಹೊರಹಾಕಲ್ಪಟ್ಟವರೆಂದು ಪರಿಗಣಿಸಲ್ಪಡುವ ಹಲವರ ಸ್ಥಾನದಲ್ಲಿ ಬೇರೆ ಅನೇಕರು ಈ ಉನ್ನತ ಕರೆಯ ಹಕ್ಕುಗಳಿಗೆ ಬಾಧ್ಯರಾಗುತ್ತಾರೆ. ಆದರೆ ಇದರಲ್ಲಿ ಯಾರು ಪ್ರತಿಷ್ಠೆ ಮತ್ತು ತ್ಯಾಗದ ಸಾಧಾರಣ ದ್ವಾರದ ಮೂಲಕ ಪ್ರವೇಶಿಸಿದ ಹೊರತು ಈ ತ್ಯಾಗದ ಸಾಧಾರಣ ದ್ವಾರಕ್ಕೆ ಮೂಲಕ ಪ್ರವೇಶಿಸಿದ ಹೊರತು ಆ ಸೌಕರ್ಯಗಳಿಗೆ ಬಾಧ್ಯರಾಗುವುದಿಲ್ಲ ಎಂದು ನಮಗೆ ಖಚಿತವಾಗಿ ತಿಳಿದಿದೆ. ಈ ಸಾಮಾನ್ಯವಾದ ದ್ವಾರದ ಮೂಲಕ ಪ್ರವೇಶಿಸಿದವರೆಲ್ಲರೂ ಪ್ರಾಮಾಣಿಕ ನೂತನ ಸೃಷ್ಟಿಗಳಾಗಿ ದೇವರಿಗೆ ಸಂಗ್ರಹಿಸಿಟ್ಟಿರುವ ಶ್ರೀಮಂತ ಆಶೀರ್ವಾದಗಳನ್ನು ಸ್ಪಷ್ಟವಾಗಿ ಕಂಡು ಅವುಗಳನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾರರು ಎಂಬುದು ಬಹುಶಃ ಸತ್ಯ. ಆದರೆ ಅವರು ಮೊದಲಿಗೆ ಕೇವಲ ವಿಮೋಚನಾ ಪೂರ್ವಕವಾದ ಸೇವೆಯನ್ನು ನೋಡಿದ್ದಾರೆ. ನಂತರದಲ್ಲಿ ದೇವರ ಒಳ್ಳೆತನ ಮತ್ತು ಮಹಾಕರೆಯ ಸವಲತ್ತುಗಳ ಉದ್ದಾಗಲ ಎತ್ತರ ಆಳ ಇವುಗಳ ಬಗ್ಗೆ ಕಲಿತವರಾದರು. ಆದ್ದರಿಂದ ಈಗ ಪ್ರವೇಶಿಸುವವರೊಂದಿಗೆ ಅವರು ಮೊದಲಿಗೆ ತಮ್ಮ ವಿಮೋಚನಾ ಪೂರ್ವಕವಾದ ಸೇವೆಯನ್ನು ಪೂರ್ಣ ಪ್ರತಿಷ್ಠೆಯೊಂದಿಗೆ ಮಾಡುವ ಮಟ್ಟಕ್ಕೆ ತಲುಪದ ಹೊರತು ಅವರು ಪರಲೋಕದ ಆತ್ಮಿಕ ಸಂಗತಿಗಳನ್ನು ಪೂರ್ಣವಾಗಿ ಮೆಚ್ಚಿಕೊಳ್ಳಲಾರರು. ತಮ್ಮನ್ನೇ ಸಂಪೂರ್ಣವಾಗಿ ಪ್ರತಿಷ್ಠೆಪಡಿಸಿಕೊಂಡು ದೇವರ ಚಿತ್ತದಂತೆ ಪೂರ್ಣ ತ್ಯಾಗವನ್ನು ಮಾಡುವವರಿಗೆ ಕರ್ತನು ಬೇರೆ ರೀತಿಯ ತುಂಬಿದ ಆಶೀರ್ವಾದಗಳನ್ನು ಕೊಡಬಲ್ಲನು ಎಂಬುವ ವಿಶ್ವಾಸ ನಮಗಿದೆ. ಆತನ ಎಲ್ಲ ಆಶೀರ್ವಾದಗಳು ಪ್ರತಿಷ್ಠೆ ಹೊಂದಿದವರಿಗೆ ಮತ್ತು ಸ್ವಾರ್ಥ ತ್ಯಾಗಿಗಳಾಗಿ ಈ ಮಹಾಕರೆಯು ಪ್ರಾರಂಭವಾಗಲಿಕ್ಕೆ ಮುಂಚೆಯೇ ದೇವರಿಗೆ ಮೆಚ್ಚುಗೆಯಾಗುವಂತೆ ತಮ್ಮನ್ನು ತ್ಯಾಗ ಮಾಡಿಕೊಳ್ಳುವ ಪ್ರವೃತ್ತಿ ಹೊಂದಿದ ಪುರಾತನ ಪಿತೃಗಳೊಂದಿಗೆ ಬಹುಶಃ ಇವರನ್ನು ಎಣಿಕೆ ಮಾಡಲಾಗುವುದು. ಶುದ್ಧೀಕರಿಸುವಿಕೆಯ ಬಗ್ಗೆ ಇರುವ ದೋಷಪೂರಿತ ದೃಷ್ಟಿಕೋನಗಳು. ದೇವರ ವಾಕ್ಯಗಳಲ್ಲಿ ತಿಳಿಸಲ್ಪಟ್ಟಿರುವ ಆತನ ಯೋಜನೆ, ನೀತಿ ನಿರ್ಣಯ ಮತ್ತು ಶುದ್ಧಿಪಡಿಸುವಿಕೆ ಇವುಗಳ ಬಗ್ಗೆ ಕ್ರೈಸ್ತರಲ್ಲಿ ಪ್ರಚಲಿತವಾಗಿರುವ ಆಲೋಚನೆಗಳ ಗೊಂದಲಗಳನ್ನು ಪರಿಗಣಿಸಿ ಪ್ರಬಲವಾಗಿರುವ ಗಣನೀಯ ಗೊಂದಲಗಳ ಬಗ್ಗೆ ಆಶ್ಚರ್ಯಪಡಬೇಕಾಗಿಲ್ಲ. ತುಲನಾತ್ಮಕವಾಗಿ ಅಲ್ಪ ಪ್ರಮಾಣದ ದೇವಜನರಲ್ಲಿರುವ ಒಂದು ತಪ್ಪು ದೃಷ್ಟಿಯು ಅವರ ಹಾನಿಗೆ ಕಾರಣವಾಗುವುದು. ಇದು ನಿಜವಾದ ಪವಿತ್ರತೆ ಮತ್ತು ಪರಿಪೂರ್ಣತೆ ಬಗ್ಗೆ ಕೆಲವೊಂದು ಉಪಾಸಕರು ತಾವು ವರ್ಷಾನುಕಾಲದಿಂದ ಪಾಪವೇ ಮಾಡಿಲ್ಲ ಎಂಬುದಾಗಿ ಹೇಳಿಕೊಳ್ಳುತ್ತಾರೆ. ಇವರು ಕರ್ತನ ಕಾಲದ ಪರಿಸಾರಿಗೆ ಸಮವಾಗಿದ್ದಾರೆ. ಅವರು ತಾವು ನೀತಿವಂತರೆಂದು ನಂಬಿ ಇತರರನ್ನು ಕೀಳಾಗಿ ಕಾಣುತ್ತಿದ್ದರು. ಇಂತಹ ಸ್ವಯಂ ನೀತಿವಂತಿಕೆಯನ್ನು ಹೊಂದಿದವರು ಕರ್ತನ ವಿಮೋಚನಾ ಕಾರ್ಯದಲ್ಲಿ ತೋರಿಬಂದ ಅನುಕೂಲತೆಗಳು ಮತ್ತು ಕರುಣೆಯನ್ನು ಉದಾಸೀನ ಮಾಡಿದ್ದರು. ಈ ರೀತಿಯಲ್ಲಿ ಪವಿತ್ರ ಜನರು ಮತ್ತು ಪಾಪರಹಿತರು ಎಂದು ಹೇಳಿಕೊಳ್ಳುವ ಜನರು ಆಗಿದ್ದರೂ ತಮ್ಮ ತಪ್ಪಿನಿಂದ ಕರ್ತನಲ್ಲಿ ಭಕ್ತಿ, ಆತನ ವಿಮೋಚನಾ ಕಾರ್ಯದಲ್ಲಿ ವಿಶ್ವಾಸ, ಆತನ ಯಜ್ಞಾರ್ಪಣೆಯ ಅರ್ಹತೆಯಲ್ಲಿ ನಂಬಿಕೆ ಇವುಗಳಿಂದ ತಿಳಿದುಕೊಳ್ಳುವಲ್ಲಿ ಗಣನೀಯವಾದ ಅಂತರದಲ್ಲಿ ದೂರ ಉಳಿಯುತ್ತಾರೆ. ಯಾಕೆಂದರೆ ಅವರು ದೇವರ ಕಟ್ಟಳೆಗಳನ್ನು ಸರಿಯಾಗಿ ಕೈಗೊಳ್ಳುವವರಾದ್ದರಿಂದ ಆತನ ಅರ್ಹತೆ ಮತ್ತು ಕೃಪೆ ಮೇಲೆ ಯಾಕೆ ಆತುಕೊಳ್ಳಬೇಕು? ಅವರನ್ನು ಈ ಸ್ಥಿತಿಗೆ ನಡೆಸುವಲ್ಲಿ ಇರುವ ಒಂದು ಕಷ್ಟವೆಂದರೆ ಕರ್ತನ ಬಗ್ಗೆ ಗೌರವದ ಕೊರತೆಯಲ್ಲದ ಮತ್ತೊಂದು ತಮ್ಮ ಬಗ್ಗೆ ಮಿತಿಮೀರಿದ ಮೆಚ್ಚುಗೆ. ದೇವರಿಗೆ ಸೂಕ್ತ ಗೌರವ ತೋರಿದಲ್ಲಿ ಆತನ ಮಹತ್ವ, ಸಾರ್ವಭೌಮತ್ವ ಮತ್ತು ಆತನ ಪವಿತ್ರತೆಯ ಮಟ್ಟ ಕಂಡುಕೊಳ್ಳಬಹುದು. ಇವುಗಳಿಂದ ತಮ್ಮ ಸ್ವಂತ ನಡತೆಗಳನ್ನು ಸರಿಪಡಿಸಿಕೊಳ್ಳಬಹುದು. ತಮ್ಮ ಬಗ್ಗೆ ಸರಿಯಾದ ಅಂದಾಜು ಮಾಡಿದಲ್ಲಿ ಅವರಿಗೆ ತಾವು ದೇವರ ವಾಕ್ಯದಲ್ಲಿನ ಮಟ್ಟಕ್ಕೆ ತಮ್ಮ ಕಾರ್ಯವನ್ನು ಮತ್ತು ಆಲೋಚನೆಗಳಲ್ಲಿ ಇನ್ನೂ ಬಹಳ ಕಡಿಮೆಯ ಮಟ್ಟದಲ್ಲಿದ್ದೇವೆ ಎಂದು ಅವರಿಗೆ ಶೀಘ್ರತೆಯಲ್ಲಿ ಮನದಟ್ಟಾಗುವುದು. ಆದ್ದರಿಂದ ಇತರರಿಗೂ ಮನದಟ್ಟಾಗುವುದು. ತಮ್ಮನ್ನು ಪವಿತ್ರ ಜನರು ಎಂದು ಹೇಳಿಕೊಳ್ಳುವ ಮತ್ತೊಂದು ವರ್ಗದವರು ಈ ವಿಷಯದಲ್ಲಿ ತಾವು ಪಾಪರಹಿತರು ಎಂದು ಹೇಳಿಕೊಳ್ಳುವ ತೀವ್ರ ಮಟ್ಟಕ್ಕೆ ಹೋಗದೆ ತಮ್ಮ ಪರಿಪೂರ್ಣತೆಯನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ತಾವು ಇನ್ನು ಮುಂದೆ ಪಾಪದಿಂದ ದೂರವಿರುತ್ತೇವೆ, ಪಾಪವಿಲ್ಲದೆ ಜೀವಿಸುತ್ತೇವೆ ಎಂದು ನೆಲೆಯಲ್ಲಿ ಪವಿತ್ರತೆ ಮತ್ತು ಪೂರ್ಣ ಶುದ್ಧಿಗೊಳಿಸುವಿಕೆ ಮುಂತಾದವುಗಳನ್ನು ಹಕ್ಕಿನಿಂದ ಕೇಳುತ್ತಾರೆ. ಈಗಾಗಲೇ ತೋರಿಸುವಂತೆ ಪ್ರತಿಷ್ಠೆ ಹೊಂದಿದವರೆಲ್ಲರೂ ತಮ್ಮ ಶಕ್ತಾನುಸಾರ ಪಾಪದಿಂದ ದೂರವಿರಲು
ಬಯಸಬೇಕೆಂದು ನಾವು ಸಮ್ಮತಿಸುತ್ತೇವೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಿ